ನಮಸ್ಕಾರ. 24 ಗಂಟೆ 24 ಸುದ್ದಿಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಎಷ್ಟು ದಿನ ಆಪರೇಷನ್ ಕಮಲ ಮಾಡಿಯೇ ಇಲ್ಲ ಅಂತಿದ್ದವರ ಬಾಯಲ್ಲಿ ಸತ್ಯ ಹೊರಬಿದ್ದಂತೆ ಕಾಣ್ತಿದೆ. ಸಿಎಂ ಯಡಿಯೂರಪ್ಪ ಆಡಿಯೋ ಹೊರಬಿದ್ದು ಹೊಸ ಸಂಚಲನ ಮೂಡಿಸಿದೆ. ರಾಜಕಣದಲ್ಲಿ ಮತ್ತೊಂದು ಆಡಿಯೋ ಬಾಂಬ್ ಸಂಚಲನ ಸೃಷ್ಟಿ ಮಾಡ್ತಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅನರ್ಹ ಶಾಸಕರ ಪರ ಬ್ಯಾಟ್ ಬೀಸಲು ಹೋಗಿ ಹೊಸ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅನರ್ಹ ಶಾಸಕರನ್ನ ಮುಂಬೈನಲ್ಲಿಟ್ಟಿದ್ದು ಅಮಿತ್ ಶಾ ಎನ್ನುವ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ತಮ್ಗೆ ಗೊತ್ತಿದೆ ತಾನೆ, 17 ಜನರ ತೀರ್ಮಾನ ಯಡಿಯೂರಪ್ಪ ಇನ್ಯಾರು ಮುಖಂಡರು ತಗೊಂಡದ್ದಲ್ಲ. ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಗೊತ್ತಿದ್ದು ಅವರೇ ನಿಂತು ಬಾಂಬೆನಲ್ಲಿ ಅವ್ರು ನಮ್ಗೆ 2.5 ತಿಂಗಳು ಏನೋ ಒಂದ್ ಕಡೆ ಇಟ್ಟು ನೋಡಿ ಮಾಡಿ ಅದನ್ನು ಗೊತ್ತಿದೆ ತಾನೆ ನಿಮ್ಗೆ ಇಲ್ಲಿರುವಂತ ಅಷ್ಟು ಜನಕ್ಕೆ. 2.5-3 ತಿಂಗಳು ಅವರೆಲ್ಲ ಅವ್ರ ಕ್ಷೇತ್ರಕ್ಕೆ ಹೋಗಲಿಲ್ಲ, ಹೆಂಡತಿ ಮಕ್ಕಳು ನೋಡಲಿಲ್ಲ, ಅಲ್ಲೇ ಇದ್ರು ಅನ್ನೋದು ನಿಮ್ಗೆ ಗೊತ್ತಿರೋದು ತಾನೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ BSY, ಅನರ್ಹ ಶಾಸಕರ ತ್ಯಾಗದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು, ಆದರೆ ನಮ್ಮಲ್ಲೇ ಟಿಕೆಟ್ ಪೈಪೋಟಿ ಶುರುವಾಗಿದೆ ಎಂದಿದ್ದಾರೆ. ಆಡಿಯೋ ಬಾಂಬ್ನಲ್ಲಿ ಅಮಿತ್ ಶಾ ಆಪರೇಷನ್ ಕಮಲ ಬಟಾಬೈಲಾಗಿದೆ. ಇಷ್ಟು ದಿನ ನಮಗೆ ಗೊತ್ತಿಲ್ಲ ಅಂತಿದ್ದವರು ಈಗ ಏನ್ ಹೇಳ್ತಾರೆ ಕಾದು ನೋಡಬೇಕು. ಯಲಪ್ಪ ಸುರಾರಗೊಪ್ಪ, TV5, ಹುಬ್ಬಳ್ಳಿ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ತೀರ್ಪಿನ ಸಂಕಷ್ಟ, ಮತ್ತೊಂದ್ ಕಡೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಅನ್ನೋ ಪರದಾಟ. ಇದರ ಮಧ್ಯ ಸಿಲುಕಿರೋ ಅನರ್ಹರ ಕಂಪ್ಲೀಟ್ ರಿಪೋರ್ಟ್ ಎಲ್ಲದೆ ನೋಡಿ. ಅನರ್ಹ ಶಾಸಕರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದೇ $1 million ಪ್ರಶ್ನೆಯಾಗಿದೆ. ಯಾಕಂದ್ರೆ DCM ಲಕ್ಷ್ಮಣ್ ಸವದಿ ಮೇಲಿಂದ ಮೇಲೆ ಅನರ್ಹರಿಗೆ ನಡುಕ ಹುಟ್ಟಿಸುತ್ತಿದ್ದಾರೆ. ಇಂತಹ ಹೊತ್ತಲ್ಲೇ ಉಮೇಶ್ ಕತ್ತಿ ತಮ್ಮ ವರಸೆ ತೋರಿಸಿದ್ದಾರೆ. ಅನರ್ಹ ಶಾಸಕರು ಬಿಜೆಪಿಗೆ ಬಂದ್ರೆ ಟಿಕೆಟ್ ನೀಡಬೇಕು ಎಂದಿದ್ದಾರೆ. ಅವರು 17 ಜನ ರಾಜೀನಾಮೆ ಕೊಟ್ಟಿದ್ದರಿಂದಲೇ ಇವತ್ತು ನಾವು ಆಡಳಿತ ಪಕ್ಷ ಆಗಿವು. ನಮಗೆ ಬಿಜಾಪುರಕ್ಕೆ ಸುಮಾರು 300 ಕೋಟಿ ರೂಪಾಯಿ ಇವತ್ತು ಬಂದಿದೆ ಅಭಿವೃದ್ಧಿ. 17 ಶಾಸಕರು ರಾಜೀನಾಮೆ ನೀಡಿದ್ರಿಂದಲೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಹೀಗಾಗಿ ಅವರಿಗೆ ಟಿಕೆಟ್ ನೀಡಲೇಬೇಕು. ಪಕ್ಷದಲ್ಲಿ ನಮಗೂ ಅವಕಾಶ ನೀಡಿದ್ರೆ ಪಾದಯಾತ್ರೆ ಮೂಲಕ ಸರ್ಕಾರದ ಕೆಲಸವನ್ನ ಎಲ್ರಿಗೂ ಮುಟ್ಟಿಸ್ತೀವಿ ಅಂತ ಸಿದ್ದುಗೆ ಕೌಂಟರ್ ಕೊಟ್ಟಿದ್ದಾರೆ. ಅನರ್ಹ ಸ್ಥಿತಿ ಈಗ ಅಡಕತ್ತರಿಯಲ್ಲಿ ಸಿಲುಕದಂತಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, TV5. ಇಷ್ಟು ದಿನ ಹಾವು ಮುಂಗುಸಿಗಳಂತಿದ್ದವರು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. HTK BSY ಮಾತುಕತೆಯ ಸ್ಪೆಷಲ್ ರಿಪೋರ್ಟ್ ಎಲ್ಲದೆ ನೋಡಿ. ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಇಷ್ಟು ದಿನ ಹಾವು ಮುಂಗುಸಿಗಳಂತಿದ್ದ BSY ಹಾಗೂ HTK ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ನಡೆದ ಮದುವೆ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಉಭಯ ನಾಯಕರ ಭೇಟಿ ಈಗ ತೀವ್ರ ಕುತೂಹಲ ಮೂಡಿಸಿದೆ. ಮಾಜಿ ಸಿಎಂ HTK ಮತ್ತೆ ಬಿಜೆಪಿಗೆ ಬೆಂಬಲ ನೀಡ್ತಾರಾ? ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚಿಸಿದ್ರ ಅನ್ನೋ 16 ಚರ್ಚೆಗಳನ್ನು ಹುಟ್ಟುಹಾಕಿದೆ. ಒಟ್ಟಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ 16 ಅನುಮಾನಗಳನ್ನ ಮೂಡಿಸಿದ್ದು ಯಾವ ಕ್ಷಣದಲ್ಲಿ ಏನಾದರೂ ಅಚ್ಚರಿ ಪಡುವಂತಿಲ್ಲ. ನ್ಯೂಸ್ ಡೆಸ್ಕ್, TV5. ಟಿಪ್ಪು ಜಯಂತಿ ಹತ್ತಿರ ಬರ್ತಿದ್ದಂತೆ ವಿವಾದದ ಕಿಚ್ಚು ಜೋರಾಗಿ ಹುರಿಯುತ್ತಿದೆ. ಸಿದ್ದು ಆರ್ ಅಶೋಕ್ ನಡುವಿನ ಕೆಸರೆಚ್ಚಾಟದ ವರದಿ ಎಲ್ಲದ ನೋಡಿ. ರಾಜಕೀಯದಲ್ಲಿ ಟಿಪ್ಪು ವಾರ್ ದಿನೇ ದಿನೇ ಜೋರಾಗ್ತಿದೆ. ಅಬ್ದುಲ್ ಸಿದ್ದರಾಮಯ್ಯ ಎಂದಿದ್ದ ಆರ್ ಅಶೋಕ್ಗೆ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ. ಅಶೋಕ್ ಅವರೇ, ಟಿಪ್ಪು ಪೇಟ ಹಾಕಿದವರು ಯಾರು? ನಾನೇ ಟಿಪ್ಪು ಅಂತ ಯಡಿಯೂರಪ್ಪ ಹೇಳಿರ್ಲಿಲ್ವೇ? ಟಿಪ್ಪು ಬಗ್ಗೆ ಗೋವಿಂದ ಕಾರಜೋಳ ಏನಂತ ಬರೆದಿದ್ದಾರೆ ಗೊತ್ತಾ ಅಂತ ಮಾತಲ್ಲೇ ಚಾಟಿ ಬೀಸಿದ್ದಾರೆ. ಮಿಸ್ಟರ್ ಅಶೋಕ ಯಾವ ಪೇಟ ಹಾಕಿ ನಡೀತಾರೆ ಇವರು ನೋಡ್ತೀರಾ? ನಾನೇ ಟಿಪ್ಪು ಅಂತ ಯಡಿಯೂರಪ್ಪ ಗೋವಿಂದ ಕಾರಜೋಳ ಬರೆದಿರೋದು. ದಿ ಅನ್ಕ್ವಶ್ಚನಬಲ್ ರೂಲರ್ ಆಫ್ ಮೈಸೂರು ಕಿಂಗ್ಡಮ್, ಹೂಸ್ ರೈಟಿಂಗ್ ದಿಸ್ ಈಸ್? ಇನ್ನು ಟಿಪ್ಪು ಪಠ್ಯಪುಸ್ತಕ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿದ DCM ಕಾರಜೋಳ, ಟಿಪ್ಪು ಚರಿತ್ರೆ ತೆಗೆಯುವ ವಿಚಾರ ಸರ್ಕಾರ ಹಾಗೂ ಸಂಪುಟದ ಮಟ್ಟದಲ್ಲಿ ಚರ್ಚೆಗೆ ಬಂದಿಲ್ಲ, ಅದು ಬಂದಾಗ ನಾನೇ ಹೇಳ್ತೀನಿ ಎಂದಿದ್ದಾರೆ. ಇನ್ನೂ ಆ ವಿಷಯ ಸರ್ಕಾರದ ಮಟ್ಟದಲ್ಲಿ ಸಂಪುಟದ ಮಟ್ಟದಲ್ಲಿ ಚರ್ಚೆಗೆ ಬಂದಿಲ್ಲ, ಬಂದಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ಒಟ್ಟಿನಲ್ಲಿ ಟಿಪ್ಪು ಜಯಂತಿ ಆಚರಣೆ ವಿವಾದವೀಗ ಹೊತ್ತಿ ಉರಿಯುತ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡಬೇಕು. ನ್ಯೂಸ್ ಡೆಸ್ಕ್, TV5. ಟಿಪ್ಪು ಜಯಂತಿ ಮಾತ್ರವಲ್ಲ, ಟಿಪ್ಪು ಪಠ್ಯ ವಿಷಯಕ್ಕೂ ವಾರ್ ಶುರುವಾಗಿದೆ. ಕೈ ಕಮಲ ನಾಯಕರ ನಡುವಿನ ಜಂಗಿ ಕುಸ್ತಿಯ ಸ್ಪೆಷಲ್ ರಿಪೋರ್ಟ್ ಎಲ್ಲದ ನೋಡಿ.
ಟಿಪ್ಪು ಜಯಂತಿ ಆಚರಣೆ ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರು ಕೆಸರ ರಚಾಟ ನಡೆಸಿದ್ದು, ಪಠ್ಯ ಪುಸ್ತಕದಿಂದ ಟಿಪ್ಪು ಕೈಬಿಡುವ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅಂತ ಸಂಸದೆ ಸುಮಲತಾ ಮಾಹಿತಿ ನೀಡಿದ್ದಾರೆ. ಇದರ ಬಗ್ಗೆ ಇನ್ನೇನು ಒಂದು ಫೈನಲ್ ಡಿಸಿಷನ್ ಏನು ತಗೊಂಡಿಲ್ಲ. ಖಂಡಿತ ಅವರು ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರ ಒಂದು ಸಜೆಷನ್ಸ್ನೆಲ್ಲ ತಗೊಂಡೇ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಇನ್ನು ಇದೇ ವಿಷಯವಾಗಿ ಮೈಸೂರಲ್ಲಿ ಮಾತನಾಡಿದ ಮಹದೇವಪ್ಪ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಟಿಪ್ಪು ಹೈದರಾಲಿ ಇಲ್ಲದ ಚರಿತ್ರೆ ಅಪೂರ್ಣ. ವಿಕೃತವಾಗಿ ಮತಾಂಧ ಮನಸ್ಸುಗಳು ಟಿಪ್ಪು ಬಗ್ಗೆ ವಿಶ್ಲೇಷಣೆ ಮಾಡುತ್ತಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಟಿಪ್ಪು ಒಪ್ಪು ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ? ನ್ಯೂಸ್ ಡೆಸ್ಕ್, ಟಿವಿ 5. ಕರುನಾಡಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡಿಗರ ಹಬ್ಬ ಕನ್ನಡ ರಾಜ್ಯೋತ್ಸವನ್ನ ಅದ್ಧೂರಿಯಾಗಿ ಆಚರಿಸಿದ್ರು. ನವೆಂಬರ್ 1 ಅಂದ್ರೆ ಸಾಕು, ಕರುನಾಡಿನ ಪ್ರತಿ ಕಣಕಣದಲ್ಲೂ ಕನ್ನಡದ ಕಂಪು ಪಸರಿಸುತ್ತೆ. ಬೆಂಗಳೂರಿನಲ್ಲಿ 64ನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಗಿದ್ದು, ಸಿಎಂ ಯಡಿಯೂರಪ್ಪ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ್ರು. ಈ ವೇಳೆ ನಡೆದ ವಿದ್ಯಾರ್ಥಿಗಳ ಪಥಸಂಚಲನ ನೋಡುಗರನ್ನ ಹೊಬ್ಬೇರಿಸುವಂತೆ ಮಾಡಿತು. ಯಾದಗಿರಿ ಹಾಸನ ಜಿಲ್ಲೆಯಲ್ಲಿ ಮಾತ್ರ ನಾಡಧ್ವಜ ಬದಲು ರಾಷ್ಟ್ರಧ್ವಜವನ್ನ ಧ್ವಜಾರೋಹಣ ಮಾಡಲಾಯಿತು. ಅಧಿಕಾರಿಗಳ ಈ ನಡೆಗೆ ಎಲ್ಲೆಡೆ ಟೀಕೆಗಳು ವ್ಯಕ್ತವಾಗ್ತಿವೆ. ಒಟ್ಟಿನಲ್ಲಿ ನಾಡಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗಿದ್ದು ಎಲ್ಲೆಲ್ಲೂ ಕನ್ನಡದ ಕಂಪು ಬೀರ್ತಿದೆ. ನ್ಯೂಸ್ ಡೆಸ್ಕ್, ಟಿವಿ 5. ಕನ್ನಡ ರಾಜ್ಯೋತ್ಸವಕ್ಕೆ ಪಿಎಂ ಹಿಂದ ಹಿಡಿದು ಪ್ರೆಸಿಡೆಂಟ್ ವರೆಗೂ ಶುಭ ಕೋರಿದ್ದಾರೆ. ಯಾವೆಲ್ಲ ಗಣ್ಯರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಕರುನಾಡ ಹಬ್ಬಕ್ಕೆ ಎಲ್ಲೆಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವರೆಗೂ ಜನತೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರದ ಬೆಳವಣಿಗೆಗೆ ಕರ್ನಾಟಕ ನೀಡಿದ ಅತ್ಯುನ್ನತ ಕೊಡುಗೆಯನ್ನ ಆಚರಣೆ ಮಾಡೋದೇ ಇಂದಿನ ವಿಶೇಷ ಅಂತ ಮೋದಿ ಬಣ್ಣಿಸಿದ್ದಾರೆ. ಇನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸಹ ಶುಭ ಕೋರಿದ್ದು, ಕರುನಾಡು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿರುವ ನಾಡು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಜ್ವಲಿಸಲಿ ಅಂತ ಹರಸಿದ್ದಾರೆ. ಒಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ಟಿವಿ 5. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿ ನಿಲ್ಲು ಹಾಗೆ ಕಾಣ್ತಿಲ್ಲ. ಕನ್ನಡ ರಾಜ್ಯೋತ್ಸವದ ದಿನದಂದೇ ಕರಾಳ ದಿನಾಚರಣೆ ಆಚರಿಸುತ್ತಾರೆ. ನಾಡಿನುದ್ದಕ್ಕೂ ಕನ್ನಡದ ಕಂಪು ಪಸರಿಸುತ್ತಿದ್ರೆ ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡದ ಡಿಂಡಿಮ ಮೊಳಗಿದೆ. ಮಧ್ಯರಾತ್ರಿಯೇ ನಾಡಧ್ವಜ ಹಾರಿಸುವ ಮೂಲಕ ಕನ್ನಡಿಗರ ಹಬ್ಬಕ್ಕೆ ಮೆರಗು ನೀಡಿದ್ರು. ಬೆಳಗ್ಗೆ ಉಸ್ತುವಾರಿ ಸಚಿವ ಶೆಟ್ಟರ್ ಅದ್ದೂರಿ ರಾಜ್ಯೋತ್ಸವಕ್ಕೆ ಚಾಲನೆ ನೀಡುವ ಮೂಲಕ ಮತ್ತಷ್ಟು ಮೆರಗು ನೀಡಿದ್ರು. ಒಂದ್ ಕಡೆ ಕನ್ನಡ ರಾಜ್ಯೋತ್ಸವ ಮನೆ ಮಾಡಿದ್ರೆ ಇನ್ನೊಂದ್ ಕಡೆ ಎಂಇಎಸ್ ಪುಂಡರು ಕರಾಳ ದಿನ ಆಚರಿಸಿದ್ದಾರೆ. ಸಂಭಾಜಿ ವೃತ್ತದಿಂದ ಸೈಕಲ್ ರ್ಯಾಲಿ ನಡೆಸುವ ಮೂಲಕ ನಾಡದ್ರೋಹಿ ಘೋಷಣೆ ಮೊಳಗಿಸಿದ್ದಾರೆ. ಪ್ರತಿ ವರ್ಷವೂ ಸಹ ಎಂಇಎಸ್ ಪುಂಡಾಟ ತೋರ್ತಿದ್ದು ಉಂಡ ಮನೆಗೆ ಕನ್ನ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆಗೆ ಶ್ರೀಧರ್ ಕೋಟಾರಗಸ್ತಿ, ಟಿವಿ 5, ಬೆಳಗಾವಿ. ಆತ ಹುಟ್ಟು ಕನ್ನಡ ಪ್ರೇಮಿ, ಜೊತೆಗೆ ಸರ್ಕಾರ ನೌಕರ. ಕನ್ನಡದ ಅಂಕಿ ಬಳಸದೆ ಆತನಿಗೆ ಮುಳುವಾಗಿದೆ. ಹತ್ತಾರು ವರ್ಷಗಳಿಂದ ಗೋಳಾಡ್ತಿದ್ರು, ಸಂಬಳ ಮಾತ್ರ ಕೈ ಸೇರ್ತಿಲ್ಲ. ಮೈಸೂರಿನ ಅಗ್ರಹಾರದ ನಿವಾಸಿ ರಾಮಚಂದ್ರ ಆಚಾರ್ಯ ಅನ್ನೋರು ಕನ್ನಡದ ಅಂಕಿ ಬಳಸಿದ್ದೇ ಇವರ ಪಾಲಿಗೆ ಮುಳುವಾಗಿದೆ. ಹಾಸನದ ವಯಸ್ಕರ ಶಿಕ್ಷಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ನೌಕರನಾಗಿದ್ದ ಇವರು ಕನ್ನಡದ ಅಂಕಿ ಬಳಸಿದ್ರು ಅನ್ನೋ ಕಾರಣಕ್ಕೆ ಇಲ್ಲಸಲ್ಲದ ಕೇಸ್ ಹಾಕಿ ಕೆಲಸದಿಂದ ಕಿತ್ತು ಹಾಕಿದ್ರು. 2005 ನಿವೃತ್ತರಾಗ್ತಿದ್ದಂತೆ ಅಂದಿನಿಂದಲೂ ತಮ್ಮ ಸಂಬಳಕ್ಕಾಗಿ ಕಾನೂನು ಹೋರಾಟ ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಕೇಸ್ ಖುಲಾಸೆಯಾದರೂ ಕೌಶಲ್ಯಾಭಿವೃದ್ಧಿ ಇಲಾಖೆ ಮಾತ್ರ ನ್ಯಾಯ ಒದಗಿಸಿಕೊಟ್ಟಿಲ್ಲ. ಒಟ್ಟಿನಲ್ಲಿ ಕನ್ನಡ ಅಭಿಮಾನ ಅನ್ನೋದು ಕೇವಲ ಬಾಯಿ ಮಾತಲ್ಲೇ ಉಳಿದಿದ್ದು, ಅಪ್ಪಟ ಕನ್ನಡ ಅಭಿಮಾನಿ ಮಾತ್ರ ನಿತ್ಯ ನರಕ ಅನುಭವಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, ಟಿವಿ 5, ಮೈಸೂರು. ಕೈಕಲಿಗಳ ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ಉಪಕಥನ ಮತ್ತಷ್ಟು ರಂಗೇರಿದೆ. ಬಾಲಕ್ಷಣ್ ರಣಕಣದ ಒಂದು ವಾರದಿ ಎಲ್ಲದ ನೋಡಿ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆ ಆಗ್ತಿದ್ದಂತೆ ಬಿಜೆಪಿ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಪಟ್ಟಿಗೆ ಟಾಂಗ್ ಕೊಟ್ಟಿರೋ ಸಿಟಿ ರವಿ, ನಾವು ಅಭ್ಯರ್ಥಿಗಳ ಆಧಾರದ ಮೇಲೆ ಚುನಾವಣೆ ಮಾಡಲ್ಲ, ನಮ್ಮದು ಕೇಡರ್ ಬೆಸ್ಟ್ ಪಾರ್ಟಿ ಅಂತ ಕಿಚಾಯಿಸಿದ್ದಾರೆ.
ಕೇಂದ್ರಿತವಾಗಿ ಚುನಾವಣೆ ನಡೆಸೋ ಪಾರ್ಟಿ ಅಲ್ಲ, ನಮ್ದು ಕೇಡರ್ ಬೇಸ್ ಪಾರ್ಟಿ. ಸಂಘಟನೆ ಮೇಲೆ ಚುನಾವಣೆ ನಡೆಯುತ್ತೆ, ಅಭ್ಯರ್ಥಿ ಅದಕ್ಕೂ ಸಹಾಯಕ ಆಗ್ತಾರಷ್ಟೇ. ರಾಜ್ಯದಲ್ಲಿ ಇನ್ನು ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆಗಿಲ್ಲ. ಅನರ್ಹರ ಪ್ರಕರಣವೂ ಸಹ ಸುಪ್ರೀಂ ಅಂಗಳದಲ್ಲಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನೆಚ್ಚಿಕೊಂಡು ಚುನಾವಣೆ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ. ಒಟ್ಟಲ್ಲಿ ಕೈಕಲಿಗಳ ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ಬಿಜೆಪಿಗೆ ಪುಕುಪುಕು ಶುರುವಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್ ಟಿವಿ 5. ಸಿದ್ದು ಶ್ರೀರಾಮುಲು ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಹೋದಲ್ಲಿ ಬಂದಲ್ಲಿ ಒಬ್ಬರಿಗೊಬ್ರು ಕಾಲ್ ಕರೆದು ನಿಲ್ತಿದ್ದಾರೆ. ಘಟಾನುಘಟಿ ಟಾಕ್ ಫೈಟ್ ಇಲ್ಲದೆ ನೋಡಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಶ್ರೀರಾಮುಲು ಮಧ್ಯೆ ವಾಕ್ ಸಮರ ಶುರುವಾಗಿದೆ. ಎಷ್ಟು ದಿನ ಜೈಲಿಗೆ ಹೋಗಿ ಬಂದವರು ಅಂತ ಸಿದ್ದರಾಮಯ್ಯ ಟೀಕೆ ಮಾಡ್ತಿದ್ರು. ಆದ್ರೀಗ ಅವರ ಪಕ್ಷದವರೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಸಿದ್ದು ಬಹಿರಂಗ ಚರ್ಚೆಗೆ ಬರಲಿ, ನಾನು ರೆಡಿ ಅಂತ ಸವಾಲ್ ಎಸೆದಿದ್ದಾರೆ. ಇವತ್ತು ಎಲ್ಲರೂ ಜೈಲಿಗೆ ಹೋದಂತವ್ರೆಲ್ಲ ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅವರೇ ಪಕ್ಷದವರು ಅಂತ ಜೈಲಿಗೆ ಹೋಗಿ ಬಂದಿದ್ರ. ಇನ್ನು ನೆರೆ ಪರಿಹಾರ ವಿಷಯಕ್ಕೂ ಕಿಡಿಕಾರಿದ ಶ್ರೀರಾಮುಲು ಸಿದ್ದರಾಮಯ್ಯ ಸರ್ಕಾರ ಸತ್ತು ಹೋಗಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ಸೋತ್ ಮೇಲೆ ಹತಾಶರಾಗಿದ್ದಾರೆ ಅಂತ ಟಾಂಗ್ ಕೊಟ್ರು. ಸಿದ್ದು ಶ್ರೀರಾಮುಲು ಮಧ್ಯೆ ಮಾತಿನ ಗುದ್ದಾಟ ನಡೀತಿದ್ದು ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ 5. ನೆರೆ ಬಂದು ಜನ ಗೋಳಾಡ್ತಿದ್ರು, ಫಾರಿನ್ಗೆ ಹಾರೋಕೆ ರೆಡಿಯಾಗಿದ್ದ ಸಚಿವರು ಸೈಲೆಂಟ್ ಆಗಿದ್ದಾರೆ. ಜನ ರೊಚ್ಚಿಗೆ ಹೇಳ್ತಿದ್ದಂತೆ ಚೀನಾ ಪ್ರವಾಸವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಕುರಿತು ವರದಿ ಇಲ್ಲದೆ ನೋಡಿ. ಸಚಿವ ಜಗದೀಶ್ ಶೆಟ್ಟರ್ ವಿದೇಶ ಪ್ರವಾಸಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿದ್ದಂತೆ ಬೆಳಗಾವಿ ಉಸ್ತುವಾರಿ ಸಚಿವರು ಎಚ್ಚೆತ್ತಿದ್ದಾರೆ. ಚೀನಾಗೆ ಹಾರಲು ರೆಡಿಯಾಗಿದ್ದ ಸಚಿವರು ದಿಢೀರ್ ತಮ್ಮ ನಿರ್ಧಾರ ಬದಲಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶೆಟ್ಟರ್, ರಾಜ್ಯದಲ್ಲಿ ಪ್ರವಾಹ ಇದ್ದ ಹಿನ್ನೆಲೆ ವಿದೇಶ ಪ್ರವಾಸ ರದ್ದು ಮಾಡಿದ್ದೇನೆ ಅಂತ ತೇಪೆ ಹಚ್ಚಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಕೈಗಾರಿಕಾ ಸಚಿವರನ್ನ ಬಿಟ್ಟಿದ್ದೇನೆ, ಆದ್ರೆ ಯಾರು ಹಿರಿಯ ಅಧಿಕಾರಿ ಇರ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂತದ್ದು, ಇದೇನೋ ಖಾಸಗಿ ಪ್ರವಾಸ ಅಲ್ಲ ಇದು. ಚೀನಾ ನಿಯೋಗದ ಆಹ್ವಾನದ ಮೇರೆಗೆ ಸರ್ಕಾರದ ಪ್ರತಿನಿಧಿಯಾಗಿ ಪ್ರವಾಸ ಕೈಗೊಂಡಿದ್ದೆ. ಅಲ್ಲದೆ ಕೈಗಾರಿಕಾ ಬಂಡವಾಳಕ್ಕೆ ಇದರ ಲಾಭ ಮಹತ್ವದಾಗಿತ್ತು. ಆದರೆ ರಾಜ್ಯದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದ್ದರಿಂದ ಚೀನಾ ಪ್ರವಾಸ ರದ್ದು ಮಾಡಿದ್ದೇನೆ ಎಂದಿದ್ದಾರೆ. ಒಟ್ಟಿನಲ್ಲಿ ನೆರೆಯಲ್ಲಿ ಸಂತ್ರಸ್ತರು ನರಳಾಡ್ತಿದ್ರು, ಫಾರಿನ್ಗೆ ಹೊರಟಿದ ಸಚಿವರು ಕೊನೆಗೂ ಎಚ್ಚೆತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ 5. ನೆರೆ ಸಂತ್ರಸ್ತರ ಸಮಸ್ಯೆ ಸದ್ಯಕ್ಕೆ ಪರಿಹಾರವಾಗುವ ಹಾಗೆ ಕಾಣ್ತಿಲ್ಲ. ಹುಸಿ ಭರವಸೆ ನೀಡೋ ಜನಪ್ರತಿನಿಧಿಗಳು ಕಣ್ಣೀರು ಒರೆಸೋ ಕೆಲಸ ಮಾಡ್ತಿದ್ದಾರೆ. ಕೊಪ್ಪಳ ಅನ್ನದಾತನ ಕಣ್ಣೀರ ಕಥೆ ಇಲ್ಲದೆ ನೋಡಿ. ನೆರೆ ಬಂದು 3 ತಿಂಗಳು ಆಗ್ತಾ ಬಂತು, ಆದ್ರೂ ಸಂತ್ರಸ್ತರ ಸ್ಥಿತಿ ಮಾತ್ರ ಇಂದಿಗೂ ಅತಂತ್ರ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪುಡಿಗಾಸು ಕೊಟ್ಟಿದ್ದು ಬಿಟ್ರೆ ಇನ್ಯಾವುದೇ ಕಣ್ಣೊರೆಸೋ ಕೆಲಸ ಮಾಡಿಲ್ಲ. ಕೇವಲ ಆಶ್ವಾಸನೆ ಕೊಡ್ತಿದ್ದಾರೆ ವಿನಃ ಜನರ ನೋವಿಗೆ ಧ್ವನಿಯಾಗೋ ಕೆಲಸ ಮಾಡ್ತಿಲ್ಲ. ಇದರಿಂದ ದಿಕ್ಕು ಕಾಣದಂತಾಗಿರೋ ಕೊಪ್ಪಳದ ರೈತನೊಬ್ಬ ಡಿಸಿಎಂ ಲಕ್ಷ್ಮಣ್ ಸವದಿ ಮುಂದೆಯೇ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾನೆ. ನಮ್ಗೆ ಬರೋ ಪರಿಹಾರವನ್ನ ಕೊಡಿಸಿ ಸರ್, ನಮ್ಗೆ ಯಾರು ತಿಕ್ಕಿಲ್ಲ ಅಂತ ಗೋಳಾಡಿದ್ದಾನೆ. ಭೂಮಿ ಕಳ್ಕೊಂಡಿವಿ, ನಮ್ ದುಡ್ಡು ಪರಿಹಾರ ಬಂದು ಕೋರ್ಟ್ ಹೇಳಿದೆ, ರಾಜ್ಯ ಸರ್ಕಾರ ಹೇಳಿದೆ, ನಮ್ ದುಡ್ಡು ಪರಿಹಾರ ಇಲ್ಲಿವರೆಗೂ ಒಂದ್ ರೂಪಾಯಿ ಕೊಡ್ತಾ ಇಲ್ಲ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಂತ್ರಸ್ತರ ಎಷ್ಟೇ ಕಣ್ಣೀರಿಟ್ರು ಪರಿಹಾರ ಮಾತ್ರ ಬರೋ ಹಾಗೆ ಕಾಣ್ತಿಲ್ಲ. ಕ್ಯಾಮರಾಮನ್ ಪ್ರಕಾಶ್ ಗೋಂದ್ಕನ್ ಜೊತೆ ನಾಗರಾಜ್, ಟಿವಿ 5, ಕೊಪ್ಪಳ. ಕರಾವಳಿ ಜನರಿಗೆ ಅದೇನ್ ಶಾಪನೋ ಗೊತ್ತಿಲ್ಲ. ಒಂದರ ಮೇಲೊಂದರಂತೆ ಸಮಸ್ಯೆ ಎದುರಾಗ್ತಿದೆ. ಕಂಟಕ ದೂರವಾಗ್ತಿದ್ದಂತೆ ಮತ್ತೊಂದು ಮಹಾಸಂಕಷ್ಟ ಎದುರಾಗಿದೆ. ಕರಾವಳಿ ಜನರನ್ನ ಇಷ್ಟು ದಿನ ಕ್ಯಾ ಚಂಡಮಾರುತ ಕಾಡಿದ್ದಾಯ್ತು, ಈಗ ಮಹಾ ಚಂಡಮಾರುತದ ಭಯ ಶುರುವಾಗಿದೆ. ಕರಾವಳಿಗೆ ಮಹಾ ಚಂಡಮಾರುತ ಅಪ್ಪಳಿಸಲಿದ್ದು ರಕ್ಕಸ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ. ಇದರ ಪರಿಣಾಮವಾಗಿ ಚಿಕ್ಕಮಗಳೂರು ಮಂಗಳೂರಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಜನತೆ ಕಂಗಾಲಾಗಿದ್ದಾರೆ. ಸುಮಾರು 20 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಇನ್ನು 3 ದಿನಗಳ ಕಾಲ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಒಟ್ಟಿನಲ್ಲಿ ಮಹಾಮಳೆಯ ಅಬ್ಬರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. 2 ತಿಂಗಳಿಗೊಮ್ಮೆ ಬಿರುಗಾಳಿ ಮಳೆಯಾಗ್ತಿದ್ದು ಜನತೆ ಹೈರಾಣಾಗಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ 5. ಮಹಾಮಳೆಯ ಅಬ್ಬರಕ್ಕೆ ಉತ್ತರ ಕನ್ನಡ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಕ್ಯಾರ್ ಸೈಕ್ಲೋನ್ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮಹಾ ಚಂಡಮಾರುತ ಅಬ್ಬರಿಸಿ ಬರುತ್ತಿದೆ. ಕರಾವಳಿಯಲ್ಲಿ ಚಂಡಮಾರುತದ ಅಬ್ಬರ ಜೋರಾಗ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗಳು ಅಕ್ಷರಶಃ ನಲುಗಿ ಹೋಗ್ತಿವೆ. ಕ್ಯಾರ್ ಚಂಡಮಾರುತ ಹೊಡೆತವೇ ಮಾಸುವ ಮುನ್ನ ಮತ್ತೀಗ ಮಹಾ ಸೈಕ್ಲೋನ್ ಅಬ್ಬರಿಸಿ ಬರ್ತಿದ್ದು ಜನತೆ ಕಂಗಾಲಾಗಿದ್ದಾರೆ. ಕೇಣಿ ಗ್ರಾಮವಂತೂ ನರಕದಂತಾಗಿದ್ದು 121 ದೋಣಿಗಳು ದಿಕ್ಕಾಪಾಲಾಗಿವೆ.
ಒಂದರ ಮೇಲೊಂದರಂತೆ ಚಂಡಮಾರುತ ಅಪ್ಪಳಿಸುತ್ತಿರೋದ್ರಿಂದ ತೀರದ ಜನ ಜೀವ ಕೈಲಿ ಹಿಡಿದು ಕುಳಿತಿದ್ದಾರೆ. ಪರಿಹಾರ ಅಂತೂ ಸಿಕ್ತಿಲ್ಲ. ನಮ್ಮನ್ನ ಬೇರೆ ಕಡೆಯಾದ್ರೂ ಸ್ಥಳಾಂತರ ಮಾಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಸುನಾಮಿ ಕಡ ಪ್ರಗತಿ ಕೋಪದಲ್ಲಿ ಸುನಾಮಿ ಅಲೆಗಳಿಗೆ ಮೀನುಗಾರಿಕಾ ದೋಣಿಗಳು 125 ಜನರ ದೋಣಿ ಮತ್ತು ಬಲೆಗಳು ನಾಶವಾಗಿದ್ದಾವೆ. ಮತ್ತು ಅದರ ಜೊತೆಗೆ ಒಬ್ಬ ಕಾಲು ಮುರಿದುಕೊಂಡು ಹನಿಗೀಡಾಗಿದೆ. ಅವನ ಪರಿಸ್ಥಿತಿ ಆತಂಕದಲ್ಲಿದ್ದಾನೆ. ಒಟ್ಟಿನಲ್ಲಿ ಕರಾವಳಿ ಜನರಿಗೆ ಕ್ಯಾರ್ ಬೆನ್ನಲ್ಲೇ ಮಹಾ ಆತಂಕ ಸೃಷ್ಟಿಯಾಗಿದ್ದು ಮತ್ಯಾವ ಗಂಡಾಂತರ ಸೃಷ್ಟಿ ಮಾಡುತ್ತೋ. ಕ್ಯಾಮ್ರಾಮ್ಯಾನ್ ಶಶಿಧರ್ ಜೊತೆ ಪ್ರಶಾಂತ್ ಮಹಾಲೆ, TV5 ಕಾರವಾರ. ಮೂಲಭೂತ ಸೌಕರ್ಯವನ್ನೇ ಕಾಣದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಜನಪ್ರತಿನಿಧಿಗಳಿಗೆ ಪಾಠ ಕಲಿಸಲೇಬೇಕು ಅಂತ ಹೊಸ ಐಡಿಯಾ ಮಾಡಿದ್ದಾರೆ. ಏನದು, ಬನ್ನಿ ನೋಡೋಣ. ದಾವಣಗೆರೆ ಮಹಾನಗರ ಪಾಲಿಕೆಯ 43ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರೋ ಕುಂದುವಾಡು ಗ್ರಾಮಕ್ಕೆ ಅದ್ಯಾರ ಶಾಪವೋ ಏನೋ ಗೊತ್ತಿಲ್ಲ. 2,500 ಹೆಚ್ಚಿನ ಮತದಾರರಿರೋ ಈ ಊರಲ್ಲಿ ಮೂಲಭೂತ ಸೌಕರ್ಯ ಅನ್ನೋದೇ ಮರೀಚಿಕೆಯಾಗಿದೆ. ಕುಡಿಯುವ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ಸಾರಿಗೆ ವ್ಯವಸ್ಥೆಯಂತೂ ಕೇಳೋದೇ ಬೇಡ. ಅಧಿಕಾರಿಗಳ ಪೊಳ್ಳು ಭರವಸೆಯಿಂದ ರೋಸಿ ಹೋಗಿರೋ ಜನತೆ 12ನೇ ತಾರೀಕಿನಂದು ನಡೆಯುವ ಮಹಾನಗರ ಪಾಲಿಕೆ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಈ ಚುನಾವಣಾ ಬಹಿಷ್ಕಾರ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಈ ಒಂದು ಪ್ರತ್ಯೇಕ ವಾರ್ಡ್ನ ಅಗತ್ಯತೆ. ನಮಗೆ ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲ. ನಮ್ಮ ಹೊಸಕುಂದುವಾಡ ಗ್ರಾಮಕ್ಕೆ ಬಂದು ಯಾರಾದರೂ ನೋಡಿದರೆ ಇದೇನು ಕೊಳಗೇರಿ ಏನಪ್ಪ ಅಂತ ಹೇಳ್ಬೇಕು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಈಗಲಾದರೂ ಇತ್ತ ಕಣ್ಣು ಹಾಯಿಸ್ತಾರ ಕಾದು ನೋಡಬೇಕು. ಪ್ರವೀಣ್ ಬಾಡ, TV5, ದಾವಣಗೆರೆ. ಶಾಸಕ ರೇಣುಕಾಚಾರ್ಯ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ. ಹೋರಿ ಹಬ್ಬ ನೋಡೋಕೆ ಹೋದವರು ಅವಹಾರಿ ಹೋಗಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಹೋರಿ ಹಬ್ಬ ನೋಡಲು ಹೋದ ಶಾಸಕರು ಹೋರಿಯ ಕೈಯಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಹೊನ್ನಾಳಿ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ದೀಪಾವಳಿ ಪ್ರಯುಕ್ತ ಹೋರಿ ಬೆದರಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇದೇ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ದ ಶಾಸಕರನ್ನ ಜನರು ಹೊತ್ತು ಕೂತಿದ್ರು. ಈ ವೇಳೆ ಏಕಾಏಕಿ ಹೋರಿ ಮೈ ಮೇಲೆ ನುಗ್ಗಿದ್ರಿಂದ ಅಲ್ಲೇ ಇದ್ದ ರೇಣುಕಾಚಾರ್ಯರು ಅವಘಡದಿಂದ ಪಾರಾಗಿದ್ದಾರೆ. ಹೋರಿ ಹೋದ ರಭಸಕ್ಕೆ ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಸುರೇಂದ್ರ ನಾಯಕ್ ಸೇರಿದಂತೆ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜನತೆ ಒಂದು ಕ್ಷಣ ತಬ್ಬಿಬ್ಬಾಗಿದ್ರು. ನ್ಯೂಸ್ ಡೆಸ್ಕ್, TV5. ಅವರು ಚಿನ್ನ ಬೆಳ್ಳಿ ಕದಿಯೋ ಕಳ್ಳರೆಲ್ಲ ಬಾರ್ಗೆ ನುಗ್ತಾರೆ, ಕಾಸ್ಟ್ಲಿ ಡ್ರಿಂಕ್ಸ್ ಎತ್ಕೊಂಡು ಪರಾರಿ ಆಗ್ತಾರೆ. ಹಾಗಂತ ಕಾಸು ಮುಟ್ಟಲ್ಲ ಅನ್ಕೊಳ್ಬೇಡಿ, ಗರಿಗರಿ ನೋಟನ್ನು ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಖದೀಮರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇಷ್ಟು ದಿನ ಮನೆ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದವರು ಇದೀಗ ಬಾರ್ಗೆ ನುಗ್ಗಿದ್ದಾರೆ. ಗುಡಿಹಾಳ ಕ್ರಾಸ್ ಬಳಿಯ ತೇಜ್ ವೈನ್ ಶಾಪ್ಗೆ ಎಂಟ್ರಿ ಕೊಟ್ಟವರೇ 40,000 ನಗದು ಹಾಗೂ ಬೆಲೆ ಬಾಳುವ ಮದ್ಯದ ಬಾಟಲಿಗಳನ್ನು ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಅಂಗಡಿ ಮಾಲೀಕರು ಬೆಳಗ್ಗೆದ್ದು ಬಂದು ನೋಡಿದಾಗ ಎಣ್ಣೆಯೆಲ್ಲ ಮಂಗಮಯವಾಗಿದೆ. ಡ್ರಾಯರ್ ನೋಡಿದ್ರೂ ನಯಾ ಪೈಸೆ ಇಲ್ಲ. ಸಿಸಿಟಿವಿ ಪರೀಕ್ಷಿಸಿದಾಗ ಕಳ್ಳರ ಕೈ ಚಳಕ ಪತ್ತೆಯಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಣ್ಣೆ ಕಳ್ಳರಿಗೆ ಖಾಕಿ ಟೀಮ್ ಬಲೆ ಬೀಸಿದೆ. ನ್ಯೂಸ್ ಡೆಸ್ಕ್, TV5. ಆತ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿರೋ ಖತರ್ನಾಕ್ ಕಳ್ಳ. ಕದ್ದ ಮಾಲನ್ನ ಲೆಕ್ಕ ಕೊಡ್ತಿದ್ದಂತೆ ಪೊಲೀಸರೇ ದಂಗಾಗಿದ್ದಾರೆ. ಕಿಲಾಡಿ ಕಳ್ಳನ ಸ್ಪೆಷಲ್ ರಿಪೋರ್ಟ್ ಇಲ್ಲದ ನೋಡಿ. ಇವನೇ ನೋಡಿ ಖತರ್ನಾಕ್ ಕಳ್ಳ. ಇವನ್ ಕೊಟ್ಟ ಉತ್ತರಕ್ಕೆ ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ತಮಿಳುನಾಡಿನ ಲಲಿತಾ ಜ್ಯುವೆಲರಿಯಲ್ಲಿ 25 kg ಚಿನ್ನ ಕಳ್ಳತನ ಮಾಡಿದ್ದ ಮುರುಗನನ್ನ ಬಾಡಿ ವಾರೆಂಟ್ ಮೇಲೆ ಬೆಂಗಳೂರಿಗೆ ಕರೆತರಲಾಗಿತ್ತು. ಎಷ್ಟು ಚಿನ್ನ ಕದ್ದಿದೀಯಾ ಅಂತ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಂತೆ ಖಾಕಿ ಟೀಮ್ಗೆ ಕೌಂಟರ್ ಕೊಟ್ಟಿದ್ದಾನೆ. ಸಾರ್, ನನ್ನ ಬಳಿ ಎಷ್ಟು ಗ್ರಾಮ್ ಕದ್ದಿದೀಯಾ ಅಂತ ಕೇಳಬೇಡಿ, ನಾನು ಕೆಜಿ ಲೆಕ್ಕದಲ್ಲಿ ಕದಿಯೋನು ಎಂದಿದ್ದಾನೆ. ಏತನ ಉತ್ತರ ಕೇಳಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನನ್ನ ಬಳಿ 1 gram ಚಿನ್ನವೂ ಸಿಗಲ್ಲ, ನಿಮಗೆ 13 kg ಚಿನ್ನ ಸಿಕ್ಕಿದ್ದೇ ಹೆಚ್ಚು, ಅದೆಲ್ಲ ತಮಿಳುನಾಡು ಪೊಲೀಸರಿಗೆ ಸಿಗ್ಬೇಕಾಗಿದ್ದು ಎಂದಿದ್ದಾನೆ. ಕೆಜಿ ಬಂಗಾರ ಕದಿಯೋ ಖದೀಮ ಮುದ್ದೆ ಮುರಿತಿದ್ದಾನೆ, ಆದ್ರೂ ದೌಲತ್ ಮಾತ್ರ ಕಮ್ಮಿಯಾಗಿಲ್ಲ. ನ್ಯೂಸ್ ಡೆಸ್ಕ್, TV5. ಮಠ ಮಠ ಮಧ್ಯಾಹ್ನವೇ ಎಣ್ಣೆ ಏರ್ಸ್ಕೊಂಡವರು ಬಿಟ್ಟೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬರಿಗೊಬ್ರು ಗುದ್ದಾಡ್ತಿದ್ರೆ WWF ನಡೀತಿದ್ಯೇನೋ ಅನ್ನೋ ಹಾಗೆ ಜನ ಎಂಜಾಯ್ ಮಾಡಿದ್ದಾರೆ. ಎಣ್ಣೆ ಕಿಕ್ ಏರಿದ್ರೇನೆ ಹಾಗೆ ನೆಲ ಯಾವುದು ಆಕಾಶ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಗುಂಡಿನ ಮತ್ತಲ್ಲಿದ್ದವರು ಕುಡುಕರು ನಡುಬೀದಿಯಲ್ಲೇ ಬರೆದಾಡ್ಕೊಂಡಿದ್ದಾರೆ. ಮಡಿಕೇರಿಯ ವಿರಾಜಪೇಟೆ ನಗರದ ಬಸ್ ನಿಲ್ದಾಣದಲ್ಲಿ ಕೈ ಕೈ ಮಿಲಾಯಿಸಿದ್ದು ನೋಡುಗರಿಗಂತೂ ಬಿಟ್ಟು ಮಜಾ ಕೊಟ್ಟಿದ್ದಾರೆ.
ಒಬ್ಬರ ಮೇಲೊಬ್ಬರು ಎಗರಿ ಎಗರಿ ಬೀಳ್ತಿದ್ರೆ ನೋಡ್ತಿದ್ದವರು ಮಾತ್ರ WWF ನಡೀತಿದೆಯೇನೋ ಅನ್ನೋ ರೇಂಜ್ಗೆ ಮಜಾ ತಗೋತಿದ್ರು. ಒಟ್ಟಿನಲ್ಲಿ ಮಠ ಮಠ ಮಧ್ಯಾಹ್ನವೇ ಎಣ್ಣೆ ಏರಿಸಿಕೊಳ್ಳೋ ಭೂಪರು ಯಾರೇ ಬಂದರೂ ಡೋಂಟ್ ಕೇರ್ ಅಂತಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ 5. ಬೆಂಗಳೂರಲ್ಲಿ ಮೈಯೆಲ್ಲ ಕಣ್ಣಾಗಿದ್ರೂ ಕಮ್ಮಿನೇ ಹಾಡು ಹಗಲೇ ಬರ್ತಾರೆ, ಸಿಕ್ಕದನ್ನ ದೋಚಿ ಎಸ್ಕೇಪ್ ಆಗ್ತಾರೆ, ನಿಮ್ಮನ್ನ ಬೆಚ್ಚಿ ಬೀಳಿಸೋ ರಾಬರಿ ಎಲ್ಲದ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಾಡು ಹಗಲೇ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗಿದೆ. ಕೆಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಹಾಲು ಮಾರುತ್ತಿದ್ದ ವೃದ್ಧನೊಬ್ಬನಿಗೆ ಬಚ್ಚು ತೋರಿಸಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಡಿಯೋ ಬೈಕ್ನಲ್ಲಿ ಬಂದ ಇಬ್ಬರು ಖದೀಮರು ಕ್ಯಾಶ್ ಡ್ರೈವರ್ಗೆ ಕೈ ಹಾಕಿದ್ದಾರೆ. ಇದಕ್ಕೆ ಅಡ್ಡಿಪಡಿಸುತ್ತಿದ್ದಂತೆ ಪಕ್ಕದಲ್ಲೇ ಇದ್ದ ಮತ್ತೊಬ್ಬ ಲಾಂಗ್ ತೋರಿಸಿ ಎಲ್ಲವನ್ನ ದೋಚಿಕೊಂಡು ಕಾಲ್ಕಿತ್ತಿದ್ದಾರೆ. ಕಿರಾತಕರ ಕುಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೆಜಿಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ 5. ಚಾಮರಾಜನಗರದಲ್ಲಿ ಇವತ್ತು ಹೊಸ ಲೋಕವೇ ಸೃಷ್ಟಿಯಾಗಿತ್ತು. ಮಂಜಿನ ಮಾಯದ ಲೋಕಕ್ಕೆ ಜನ ಫುಲ್ ಫಿದಾಗಿದ್ದಾರೆ. ಚಾಮರಾಜನಗರದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಬೆಳಗ್ಗೆ 11 ಗಂಟೆಯಾದರೂ ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸದೆ ಎಲ್ಲೆಲ್ಲೂ ಮಂಜು ಮುಸುಕಿದ್ದು ಹಿಮರಾಶಿಯೇ ಸೃಷ್ಟಿಯಾದಂತೆ ಭಾಸವಾಗ್ತಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತ ಹಿಮರಾಶಿ ಸೃಷ್ಟಿಯಾಗಿದ್ದು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಿಮಪಾತ ಮಜಾ ಕೊಡ್ತಿದೆ. ಚುಮ್ಮು ಚುಮ್ಮು ಚಳಿಯ ಮಧ್ಯೆ ಹಿಮದ ಸೌಂದರ್ಯ ನೋಡೋದೇ ಕಣ್ಣಿಗೆ ಹಬ್ಬ. ಒಟ್ಟಿನಲ್ಲಿ ಚಾಮರಾಜನಗರದ ಹಿಮಪಾತ ವೀಗ ನೋಡುಗರ ಕಣ್ಣಿಗೆ ಹಬ್ಬದಂತಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್ ಟಿವಿ 5. ಇದೇ ಹೊತ್ತಿನ ಪ್ರಮುಖ ಸುದ್ದಿಗಳು. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5, ವಾಸ್ತವದ ಪ್ರತಿರೂಪ. Thank you.